ಮೈತ್ರಿ ಸರ್ಕಾರ ಇರಬೇಕಾದ್ರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಂಚೋಳಿ ಮತ್ತು ಕುಂದಗೋಳದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಎರಡೂ ಕ್ಷೇತ್ರಗಳಲ್ಲಿ ಗೆದ್ದರೆ ಮಾತ್ರ ಸರ್ಕಾರ ಇರುತ್ತೆ ಅಂತ ಚಂದನಕೇರಾದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನತಾ ಪಾರ್ಟಿ ಅಂತಂದ್ರೆ ಬೋಗಸ್ ಜೂಟ್ ಪಾರ್ಟಿ ಅಂತ ಚಂದನಕೇರಾದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಕ್ಷೇತ್ರ ವ್ಯಾಪ್ತಿಯ ಚಂದನಕೇರಾದಲ್ಲಿ ಅವರು ಈ ಮಾತನ್ನ ಹೇಳಿದ್ದು, ಸುಳ್ಳಿಗೆ ಪ್ರಶಸ್ತಿ ಏನಾದ್ರೂ ನೀಡಿದ್ರೆ ಅದನ್ನ ಬಿಜೆಪಿಗೆ ನೀಡಬೇಕು ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಬಗ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ಇರ್ಬೇಕಾ ಇಲ್ಲ ಮೈತ್ರಿ ಸರ್ಕಾರ? ಮೈತ್ರಿ ಸರ್ಕಾರ ಇರಬೇಕು ಅಂದ್ರೆ ಇವೆರಡು ಸ್ಥಾನ ನಾವು ಗೆಲ್ಲಬೇಕು. ಇದು ಅತ್ಯಂತ ಮಹತ್ವದಾದಂತ ಒಂದು ಚುನಾವಣೆ. ಯಾವ ಸ್ಥಾನ? ನಾವು ಚಿಂಚೋಳಿ ಮತ್ತು ಕುಂದಗೋಳ ಎರಡರಲ್ಲಿ ಪ್ರಚಂಡ ಬಹುಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಇದು ಗೆಲ್ಲಿಸಿದ್ರೆ ಮಾತ್ರ ಈ ಒಂದು ಸರ್ಕಾರ ಇರ್ತದೆ. ಮತ್ತೊಂದು ಕಡೆ ಬಿಜೆಪಿ ಇದೆ, ಕೋಮುವಾದಿ ಪಕ್ಷ, ಸಮಾಜವನ್ನು ಒಡೆಯುವಂತಹ ಪಕ್ಷ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂತಹ ಪಕ್ಷ, 5 ವರ್ಷ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸುಳ್ಳು ಹೇಳಿದಂತಹ ಪಕ್ಷ, ದುರಾಡಳಿತ ಮಾಡಿದಂತಹ ಪಕ್ಷ, ಈ ರಾಜ್ಯದ ಖಜಾನೆ ಅವರ ಅಧಿಕಾರಕ್ಕಿದ್ದಂತಹ ಸಂದರ್ಭದಲ್ಲಿ ಲೂಟಿ ಮಾಡಿದಂತಹ ಪಕ್ಷ, ಬಡವರ ವಿರೋಧಿ ಪಕ್ಷ, ಸಂವಿಧಾನ ಬದಲಾಯಿಸ್ತೀವಿ ಅನ್ನುವಂತಹ ಪಕ್ಷ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುವಂತಹ ಪಕ್ಷ ಇದು ಯಾವುದು? ಬಿಜೆಪಿ.